नमस्ते वीक्षकरे शुभोदय जातक फल कार्यक्रम के स्वागत नानु प्रगति जयराम इवत्तिन संचिकेयल्ली ई दिनद विशेषते जोतेगे 12 राशिय फलाफल याव रीतियागिदे अंत नोडोण हागे नीवु कळुहिसिदंत संदेशगळत्त सह गमन हरिसलागुत्ते मोदलिगे प्राज्ञरद श्रीकंठ शास्त्री अवरन्न कार्यक्रमक्के स्वागतिसोण शास्त्रिगळे नमस्कार कार्यक्रमक्के स्वागत नमस्कारगळु शास्त्रिगळे मोदलिगे ई दिनद विशेषते बग्गे तिळिसिकोळ्ळि श्री गुरुभ्यो नमः हरि ओम मूर्तित्वे परिकल्पित शशिभृतो वर्त्मा पुनर्जन्मनाम आत्मेत्यात्मविदां कृतश्चयजतां भर्त अमरज्योतिषां लोकानां प्रलयोद्भवस्थितिविभुश्चानेकधा यश्रितौ वाचन्न सददा त्वनेकगिरणः त्रैलोक्यदीपोरभिः वीक्षकरेल्लरिगू शुभोदय शुभ बेळगु ई दिनद संदेशगळन्नु परिशीलिसुव पूर्वदल्लि इवत्तिन पंचांगवन्नु ओंदसल गमनिसिकोळ्ळोण श्री शुभकृत नाम संवत्सर दक्षिणायन वर्ष ऋतु भाद्रपद मास शुक्लपक्षवागिदे ई दिवस बुधवार वागिरतक्कंथदु द्वादशी तिथि उत्तराषाढ नक्षत्र ई दिवस बुधवार विष्णुविन वार आ वारदल्लि द्वादशी सेरिरतक्कंथदु इदु द्वादशी वस्तुतः ओंदु व्रतवन्न नमगे परिचयिसुत्ते ई ओंदु भाद्रपद मासदल्लि अदु ಈ ಕ್ಷೀರವ್ರತ ಅಂತಕಂತದ್ದು ಪ್ರಾರಂಭವಾಗುತ್ತೆ ನಾವು ಅಲ್ಲಿ ಆಷಾಢದಿಂದ ಗಮನಿಸಿಕೊಳ್ಳುತ್ತೀವಿ ಆಷಾಢ ಶ್ರಾವಣ ಭಾದ್ರಪದ ಆಶ್ವಿಜ ನಾಲ್ಕು ತಿಂಗಳಲ್ಲಿ ನಾಲ್ಕು ವ್ರತಗಳನ್ನು ಕಾಣೋ ಹಾಗೆ ಅಲ್ಲಿ ಪ್ರಾರಂಭದಲ್ಲಿ ಶಾಖವ್ರತ ಆಗುತ್ತೆ ನಂತರದಲ್ಲಿ ದಧಿವ್ರತ ಈಗ ಕ್ಷೀರವ್ರತ ಪ್ರಾರಂಭ ಈ ದಿವಸದಿಂದ ಮುಂದಿನ ತಿಂಗಳು ದ್ವಿದಳ ಧಾನ್ಯ ವ್ರತ ಇರಲಿ ಅಂತೂ ಈಗ ಕ್ಷೀರದ ಯಾಕೆ ಕ್ಷೀರವ್ರತ ಅಂದರೆ ನೋಡಿ ಈ ಕಾಲದಲ್ಲಿ ಈಗ ವಿಪರೀತವಾದ ಮಳೆಯ ಕಾರಣದಿಂದಾಗಿ ಹುಲ್ಲಿಗೆ ಸ್ವಲ್ಪ ಮಟ್ಟಿಗೆ ಸಮೃದ್ಧತೆ ಉಂಟಾಗುತ್ತೆ ಆದರೆ ಆ ಕೊಚ್ಚೆಯ ಕಾರಣದಿಂದಾಗಿ ಹಸುಗಳು ಅಷ್ಟು ಸಮೃದ್ಧವಾಗಿ ಅವಕಾಶ ಆಗೋದಿಲ್ಲ ಮೇಯಲಿಕ್ಕೆ ಇನ್ನು ಸ್ವಲ್ಪ ದಿವಸ ಶರತ್ಕಾಲ ಬರಬೇಕು ಆಗ ಏನಾಗುತ್ತೆ ಹಸುಗಳಿಗೆ ಸಮೃದ್ಧತೆ ಏರ್ಪಾಡಾಗುತ್ತೆ ಈ ಎಲ್ಲ ಕಾರಣಗಳಿಂದಾಗಿ ಆ ಹಾಲನ್ನು ತೆಗೆದುಕೊಳ್ಳೋದು ಬೇಡ ಹಸು ಆ ಕರುವಿಗೆ ಬಿಡತಕ್ಕಂಥದ್ದು ಈ ರೀತಿಯ ಒಂದು ದೊಡ್ಡ ಭಾವನೆ ಇದು ಇದೊಂದು ಪೂಜೆ ಪ್ರಕೃತಿ ಪೂಜೆ ಈ ರೀತಿಯಲ್ಲಿ ನಮ್ಮ ಋಷಿಗಳು ಬೆಳೆಸಿಕೊಂಡು ಬಂದಿರತಕ್ಕಂತ ವ್ರತಗಳಿವೆಲ್ಲ ಅಂತೂ ಮಾಡೋರು ಮಾಡ್ತಾ ಇದ್ದಾರೆ ಇದು ಈಗಲೂ ಕೂಡ ಕ್ಷೀರ ವ್ರತ ಅಂದರೆ ಆಯಿತು ಕ್ಷೀರವನ್ನು ನಾನು ಮುಟ್ಟೋದಿಲ್ಲ ಅಷ್ಟರ ಮಟ್ಟಿಗೆ ಅದನ್ನು ಬಿಟ್ಟು ಬದುಕಬಲ್ಲೆ ಅಂತಕ್ಕಂಥದ್ದು ಒಂದು ಇದರಲ್ಲಿ ಆ ಅಂಶ ಇದೆ ಹೀಗಾಗಿ ಈ ದಿವಸ ಆ ಒಂದು ವ್ರತ ಪ್ರಾರಂಭ ಆಗುತ್ತೆ ಬುಧವಾರ ವಿಷ್ಣುವಿನ ವಾರ ವಿಷ್ಣು ಸನ್ನಿಧಾನದಲ್ಲಿ ಹೋಗಿ ಆತನಿಗೆ ಪುಷ್ಪಾರ್ಚನೆ ಸುಗಂಧ ಭರಿತವಾದ ಪುಷ್ಪಗಳನ್ನು ಸಮರ್ಪಣೆ ಮಾಡಿದರೆ ಸಂಪ್ರೀತನಾಗ್ತಾನಂತೆ ಅಥವಾ ಗಂಧಾಲಂಕಾರವನ್ನು ಮಾಡಿಸಿದ್ರೆ ಆತ ಇಷ್ಟಪಡ್ತಾನೆ ಆ ಗಂಧದ ಸುಗಂಧತೆ ಹರಡಿ ವಸ್ತುತಃ ಗಂಧ ಅಂತಕ್ಕಂಥದ್ದು ಪೃಥ್ವಿ ತತ್ವವನ್ನು ಪ್ರತಿನಿಧಿಸುತ್ತೆ ಪೃಥ್ವಿಯಲ್ಲಿರ್ತಕ್ಕಂಥ ನಾವು ವಿಷ್ಣುವಿನ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಗಂಧ ಲೇಪನವನ್ನು ಮಾಡಬೇಕು ನಮ್ಮ ನಾವು ಭೂಮಿ ಮೇಲೆ ಇದೀವಪ್ಪ ಪೃಥ್ವಿ ತತ್ವದಲ್ಲಿದ್ದೀವಿ ಹೀಗಾಗಿ ನಮ್ಮನ್ನು ನೀನು ಅನುಗ್ರಹಿಸು ಅಂತ ಹೇಳಿ ಆ ಗಂಧ ಲೇಪನವನ್ನು ಮಾಡೋದರಿಂದ ವಿಷ್ಣು ಕೈ ಹಿಡಿತಾನೆ ಪೋಷಿಸ್ತಾನೆ ಕೃಪೆ ಮಾಡ್ತಾನೆ ಅಂತಕ್ಕಂಥದ್ದು ಮಾಡಿ ಒಳ್ಳೆಯದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್